ಬೆಂಗಳೂರಿನ ಒರಯನ್ ಮಾಲ್ನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾರ್ಲಿ ಚಿತ್ರವನ್ನು ವೀಕ್ಷಿಸಿ ಬಳಿಕ ಕಣ್ಣೀರನ್ನು ಇಟ್ಟಿದ್ದಾರೆ. ಉಡುಪಿ ಶಾಸಕ ರಘುಪತಿ ಭಟ್, ಸಚಿವರಾದ ಆರ್ ಅಶೋಕ್, ಬಿಸಿ ನಾಗೇಶ್ ಮುಂತಾದವರೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾರ್ಲಿ ಚಿತ್ರವನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ನಿರ್ದೇಶಕ ಕಿರಣ್ ರಾಜ್, ನಟ ರಕ್ಷಿತ್ ಶೆಟ್ಟಿ, ನಟಿ ಸಂಗೀತಾ ಶೃಂಗೇರಿ ಕೂಡ ಹಾಜರಿದ್ದರು. ಚಿತ್ರ ವೀಕ್ಷಣೆ ಬಳಿಕ ಹೊರಬಂದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾವುಕರಾಗಿ ಕಣ್ಣೀರನ್ನು ಹಾಕಿದರು. ಸಿನಿಮಾದಲ್ಲಿರುವಂತಹ ಚಾರ್ಲಿಯನ್ನು ಕಂಡು ತಮ್ಮ ಮನೆಯಲ್ಲಿದ್ದ ಸನ್ನಿ ಹೆಸರಿನ ಶ್ವಾನವನ್ನು ನೆನೆದು ಭಾವುಕರಾದರು. ಸಿನಿಮಾದ ಕೊನೆಯಲ್ಲಿ ಶ್ವಾನ ಚಾರ್ಲಿ ಸಾವನ್ನಪ್ಪುತ್ತದೆ. ಈ ದೃಶ್ಯವನ್ನು ಕಂಡ ಬೊಮ್ಮಾಯಿ ಅವರು ತಮ್ಮ ಶ್ವಾನ ಸನ್ನಿ ಅಗಲಿದ ಕ್ಷಣವನ್ನು ನೆನೆದು ದುಃಖಿತರಾದರು. ಎಲ್ಲರೆದುರು ಸಿಎಂ ಪುಟ್ಟ ಮಕ್ಕಳಂತೆ ಗಳಗಳನ್ನೇ ಅತ್ತುಬಿಟ್ರು. ಸನ್ನಿ ಜೊತೆಗಿನ ಬಾಂಧವ್ಯದ ನೆನಪು ಕಣ್ಣೀರಾಗಿ ಬಸವರಾಜ ಬೊಮ್ಮಾಯಿ ಅವರ ಕಣ್ಣುಗಳಿಂದ ಹೊರಬಂತು. ಎಲ್ಲರೂ ನೋಡಬೇಕು, ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಅನ್ಕಂಡೀಷನಲ್ ಲವ್ ಅಂತ. ಇಟ್ಸ್ ಅನ್ಕಂಡೀಷನಲ್ ಲವ್ ವಿಚ್ ಇಸ್ ಪ್ಯೂರ್, ಅಂಡ್ ದಿಸ್ ಸಿನಿಮಾ ಹ್ಯಾಸ್ ಬ್ರಾಟ್ ಪ್ಯೂರಿಟಿ ಇನ್ ಲವ್ ಟು ರಕ್ಷಿತ್ ಶೆಟ್ಟಿ